ಯೋಗವನ ಬೆಟ್ಟದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ರಿಗಿಂತ ವಿಡಿಯೋ ಮುಂಚೆ ನೋಡಿ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ನಮ್ಮ ಮಾತನ್ನ ತಾವು ಆಲಿಸಿ ಅನುಸರಿಸಿದ್ರೆ ತಾವು ನರಕ ಸದೃಶದಿಂದ ಸೀದಾ ಸ್ವರ್ಗಕ್ಕೆ ಬಂದ್ಬಿಡ್ತೀರ. ಇವತ್ತಿನ ವಿಷಯ ನಾವು ಚರ್ಚೆ ಮಾಡಬೇಕಾಗಿರೋದು ಬಾಯಿ ಹುಣ್ಣು, ಬಾಯಿ ಬಿರುಕು, ನಾಲಿಗೆ ಹುಣ್ಣು ಬೆಳ್ಳಿಕ್ಕಾಗ್ಬಿಟ್ಟಿರ್ತದೆ, ಚಿತ್ರೆ ಅನಿಸಿ ಕೊಡ್ತಾ ಇರ್ತದೆ, ಮಾತಾಡೋದು ಕಷ್ಟ ಆಗ್ಬಿಡುತ್ತೆ. ನೀವು ಹಾಗೆ ಬಿಟ್ಕೊಂಡ್ರೆ ಅದೇ ಹುಣ್ಣಾಗ್ಬಿಟ್ಟು ಕ್ಯಾನ್ಸರ್ ಕೂಡ ಆಗ್ಬಿಡುತ್ತೆ. ಏನಕ್ಕೋಸ್ಕರ ಬರುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಬಾಯಿ ಹುಣ್ಣಾಗೋದು ಮಲಬದ್ಧತೆಯಿಂದ. ನವದ್ವಾರಗಳಲ್ಲಿ ಗಾಳಿ ಆಡ್ತಾ ಇರ್ಬೇಕು ಮನುಷ್ಯನಿಗೆ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಮಲದ್ವಾರ, ಮೂತ್ರದ್ವಾರ, ಎಲ್ಲ ಕಡೆಯಿಂದನೂ ಗಾಳಿ ಹೋಗ್ತಾ ಇರಬೇಕು. ಒಂದು ದ್ವಾರ ಕೆಟ್ಟೋದ್ರೂ ಕೂಡ ಬಾಯಿ ಹುಣ್ಣು ಬರ್ತದೆ. ಹೇಗೆ? ಒಂದು ದ್ವಾರ ಬಂದಾದರೆ ಉಷ್ಣ ಆಗುತ್ತೆ. ಯಾವಾಗ ಉಷ್ಣ ಆಗ್ತದೆ ದೇಹದಲ್ಲಿ, ಅದೇನಾದರೂ ಒಂದು ಕಡೆಯಿಂದ ಅದು ತೊಂದರೆ ಕೊಡಬೇಕು. ಬೈಲ್ಸ್, ಮಲದ್ವಾರ ರೋಗ, ಮಲದ್ವಾರ ಬಿರುಕು ಬಿಟ್ಬಿಡುತ್ತೆ, ಮೊಳೆ ರೋಗ ಬಂದ್ಬಿಡುತ್ತೆ, ಮಲದ್ವಾರನ ಕಿತ್ಕೊಂಡು ಕೆಂಪು ಹೊರಗಡೆ ಬಂದ್ಬಿಡುತ್ತೆ. ಮಲದ್ವಾರದ ಸುತ್ತ ಹುಣ್ಣುಗಳಾಗಿ ಕಿವು ರಕ್ತ ಸೋರಕ್ಕೆ ಶುರು ಆಗ್ಬಿಡುತ್ತೆ. ಇವೆಲ್ಲ ಮಲಬದ್ಧತೆಯಿಂದ ಬರುವಂಥ ರೋಗ. ಮೊದಲು ನಿಮಗೆ ಬಾಯಿ ಹುಣ್ಣಾಗ್ಬಿಟ್ಟು, ಬಾಯಿ ಬೆರಕು ಬಂದ್ಬಿಟ್ಟು, ಬಾಯಿನಲ್ಲಿ ನೋವಾಗ್ಬಿಟ್ಟು ಊಟ ಮಾಡದೇ ಇರೋ ಹಂಗೆ ಮೊದಲು ಮಾಡಿ ಮುನ್ನೆಚ್ಚರಿಕೆಯನ್ನು ಕೊಡ್ತದೆ. ಮುಂದೆ ಕೆಳಗಡೆ ಶುರು ಮಾಡ್ಕೋತೀನಿ, ಇವಾಗಲೇ ಎಚ್ಚರಾಗಿಂತ, ಅದೇ ಬಾಯಿ ಹುಣ್ಣು. ಅದಕ್ಕೆ ನಿಮ್ಮವರು ವಿಕಾಸು ಕೊಡ್ತಾರೆ, ನಿಮ್ಮ ಡಾಕ್ಟ್ರು. ವಿಕಾಸು ತಿಂದ್ರೇ ಇನ್ನೊಂದಷ್ಟು ಕಾಯಿಲೆ ಬರುತ್ತೆ. ನಾನು ಹೇಳೋದಕ್ಕೆ ವೆಬ್ಸೈಟ್ ಸಾಕ್ಷಿ, ಅಂತರ್ಜಾಲ ಸಾಕ್ಷಿ. ನೀವು ಯಾವುದೇ ಅಂತರ್ಜಾಲದಲ್ಲಿ ಹುಡುಕಿ, ನೀವು ತಗೊಳ್ತಾ ಇರೋವಂಥ ಔಷಧಿನ ಅಂತರ್ಜಾಲದಲ್ಲಿ ನೋಡಿ. ನಿಮ್ಮ ತಂದೆನೇ ಡಾಕ್ಟರ್ ಆಗಿರ್ಬೋದು, ತಾಯಿ ಡಾಕ್ಟರ್ ಆಗಿರ್ಬೋದು, ನಿಮ್ಮ ಮಕ್ಕಳೇ ಡಾಕ್ಟರ್ ಆಗಿರ್ಬೋದು, ಆದರೆ ಆ ಕೆಮಿಕಲ್ ಔಷಧಿಯನ್ನು ತಿನ್ನೋದ್ರಿಂದ ಒಂದು ರೋಗ ವಾಸಿ ಹೋಗಿ 10 ರೋಗ 15 ರೋಗ ಒಂದೇ ಒಂದು ಇಂಜೆಕ್ಷನ್ ಇದೆ 106 ಕಾಯಿಲೆ ಹುಡುಗಿಗೆ ಬಂದಿದೆ. 106 ಇಂಥ ಔಷಧಿಗಳನ್ನು ತಿನ್ನುವಂಥವರು ನಾವು ಕುರಿತಲೇ ಜನ. ಈಗ ಬಾಯಿ ಹುಣ್ಣಾಗೋದು ಮಲಬದ್ಧತೆ ಕಾರಣ, ಉಷ್ಣ ಕಾರಣ. ಅದಕ್ಕೋಸ್ಕರ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅತಿ ಸರಳವಾದಂಥ ಚಿಕಿತ್ಸೆ ಇದೆ. ಮೊದಲು ಹರಳೆಣ್ಣೆನ ಕುಡೀರಿ, ಕ್ಯಾರೆಟ್ ತಿನ್ನಿ, ಮೇಲ್ಗಡೆ ಸಿಪ್ಪೆಯನ್ನು ಹೆರೆದ್ಬಿಟ್ಟು ಕ್ಯಾರೆಟ್ ತಿನ್ನಿ. ಯಾಕೆ ಗಸಗಸೆ ಮತ್ತು ಕೊಬ್ಬರಿಯನ್ನು ತಿನ್ನಿ, ಅಡುಗೆ ಎಣ್ಣೆಯನ್ನು ಮುಕ್ಕಳಿಸಿ. ಅದ್ಯಾವುದು ಆಗಲಿಲ್ಲ ಅಂದರೆ ಯೋಗವನ್ನು ಬಿಟ್ಟದಲ್ಲಿ ಔಷಧಿ ಸಿದ್ಧ ಇದೆ. ಮುಖರೋಗ ತೈಲ ಇದೆ, ಅದು ಬಿಟ್ಟರೆ ಮಧುಕರ ಚೂರ್ಣ ಇದೆ, ಅದಕ್ಕೆ ಬಿಟ್ಟರೆ ಬಾಯಿ ಹುಣ್ಣಿನ ಮಾತ್ರೆಗಳಿದೆ. ಮುಖಪಾಕ ಅದನ್ನು ತಗೊಳ್ಳಿ, ಹೊಟ್ಟೆ ಶುದ್ಧಿ ಮಾಡಿ ಇಟ್ಕೊಳ್ಳಿ ಮಲಬದ್ಧತೆಯಿಂದ. ನಿಮಗೆ ಗೊತ್ತಿರಲ್ಲ ಮಲಬದ್ಧತೆ. ಇಲ್ಲಪ್ಪ ನನಗೆ ಎದ್ದ ತಕ್ಷಣ ಹೋಗ್ಬಿಡುತ್ತೆ, ಇಷ್ಟು ಹೋಗುತ್ತೆ, ಇಷ್ಟೇ ಹೋಗುತ್ತೆ, ಎಷ್ಟು ತಿಂತೀಯ, ಇಷ್ಟಿಷ್ಟು 3 ಸಾರಿ ತಿಂತೀನಿ, ಅಷ್ಟು ಹೋಗೋದಿಲ್ಲ, ಮಗದಾಯಿತು, ಆಯಿತು, ಶುಭವಾಗಲಿ.